ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಪೀಕಿಗೆ ಹೋಯಿತು ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗದೇ ಇರೋದಕ್ಕೆ ಕಾಂಗ್ರೆಸ್ ಮತ್ತೊಮ್ಮೆ ಗೆಲ್ಲದೇ ಇರೋದಕ್ಕೂ ಕೂಡ ಈ ಹೋರಾಟನೇ ಕಾರಣ ಅಂತ ಕೆಲವರು ಹೇಳ್ತಾರೆ ಈ ಹೋರಾಟದಲ್ಲಿದ್ದವರು ಅದು ಸುಳ್ಳು ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ಅಂಕಿ ಅಂಶಗಳನ್ನು ಕೊಡ್ತಾರೆ ಅಂಕಿ ಅಂಶಗಳು ಎಲ್ಲಿ ತನಕ ಹೋಗುತ್ತೆ ಅಂತಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಆಗಲಿ ಅಂದ್ರೆ ಕಾಂಗ್ರೆಸ್ ಇಷ್ಟು ಸೀಟು ಗೆಲ್ತಾ ಇರಲಿಲ್ಲ ಅನ್ನೋ ತನಕ ಒಟ್ಟಿನಲ್ಲಿ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಂದು ಕ್ಷಮೆನೂ ಕೋರಿದ್ದಾಯಿತು ನಾವು ಈ ಹೋರಾಟಕ್ಕೆ ಬರಬಾರದಾಗಿತ್ತು ಅನ್ನೋ ಅರ್ಥದಲ್ಲಿ ಈಗ ಎಂ ಬಿ ಪಾಟೀಲ್ ಮತ್ತೊಂದು ಸಲ ಅದನ್ನು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟವನ್ನು ಹೋರಾಟದ ನೇತೃತ್ವವನ್ನು ಮೂರು ಜನ ಹಿರಿಯ ಕಾಂಗ್ರೆಸ್ ಮುಖಂಡರು ವಹಿಸ್ಕೊಂಡಿದ್ರು ಒಂದು ಎಂ ಬಿ ಪಾಟೀಲ್ ಒಂದು ಈಶ್ವರ್ ಖಂಡ್ರೆ ಇನ್ನೊಬ್ಬರು ವಿನಯ್ ಕುಲಕರ್ಣಿ ಅವರ ಪೈಕಿ ಎಂ ಬಿ ಪಾಟೀಲ್ ಒಬ್ಬರು ಈಗ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಹಿಂದೆ ಮಾತಾಡಿದ್ದು ಬೇರೆ ರೀತಿ ಇತ್ತು ಈಗ ಮಾತಾಡಿದ್ದು ಬೇರೆ ರೀತಿ ಪಂಚಪೀಠಗಳ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಈಗ ಹೇಳ್ತಾ ಇರುವಂತಹ ಮಾತಿತು ಕೇಳಿಸ್ಕೊಳ್ಳಿ ಒಂದ್ಸಲ ಏನು ಹೇಳಿದ್ರು ಪಂಚಪೀಠದವ್ರನ್ನ ವೀರಶೈವ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಎಲ್ಲರೂ ಒಗ್ಗೂಡಿಸಿ ಮುಂದೊಂದು ದಿನ ಈಗಲ್ಲ ಚುನಾವಣೆ ನಂತರ ಯಾಕೆ ಚುನಾವಣೆ ಸಮಯದಲ್ಲಿ ಮಾಡಿದಾಗ ಮತ್ತೆ ಅದಕ್ಕೆ ಬೇರೆ ಕಲರ್ ಕೊಡ್ತಾರೆ ಎಲ್ಲರೂ ಕೂಡಿಸಿ ಒಟ್ಟಾಭಿಪ್ರಾಯವನ್ನು ಪಡೆದುಕೊಂಡು ದಿವಸ ಮುನ್ನಡೆಯಬೇಕಾಗಿದೆ ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು ಅಂತ ನಾನು ಹೇಳಿದೆ ಕಾಂಗ್ರೆಸ್ಗೆ ಸೋಲಕ್ಕೆ ಪ್ರತ್ಯೇಕ ಧರ್ಮ ಕಾರಣ ಅಲ್ಲ ಅಂತ ಹೇಳಿದೆ ಯಾವತ್ತಿಗೂ ಅಲ್ಲ ಅಂತ ಹೇಳಿದೆ ಅದರಿಂದ ಅದಕ್ಕೆ ಒಂದು ಪ್ರಕಟಣೆ ಕೂಡ ಕೊಟ್ಟಿದ್ದೀವಿ ನಾವು ಬಹಳಷ್ಟು ಕಾರಣಗಳಿದ್ದಾವೆ ಅದಕ್ಕೆ ಪ್ರತ್ಯೇಕ ಲಿಂಗಾಯತ ಧರ್ಮ ಅದಕ್ಕೆ ಕಾರಣ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತದೆ ವಚನ ಸಾಹಿತ್ಯ ಬೆಳಿಬೇಕು ಬಸವ ಸಾಹಿತ್ಯ ಬೆಳಿಬೇಕು ಆ ದಿಶೆಯಲ್ಲಿ ಮತ್ತು ಅದು ಸ್ವತಂತ್ರ ಜೈನ ಮತ್ತು ಸಿಖ್ರ ಥರ ಸಹ ಸ್ವತಂತ್ರ ಧರ್ಮ ಆದರೆ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ ಬೆನಿಫಿಟ್ಸ್ ಮೈನಾರಿಟಿ ಸ್ಟೇಟಸ್ ಸಿಗುತ್ತೆ ಬೆನಿಫಿಟ್ಸ್ ಎಂ ಬಿ ಪಾಟೀಲರ ಈ ಹೇಳಿಕೆ ಹೊಸ ಚರ್ಚೆಗಳಿಗೆ ಕಾರಣ ಆಯಿತು ಸಹಜವಾಗಿ ಸಿದ್ದರಾಮಯ್ಯನವರ ಹತ್ರ ಹೋಗಿ ಕೇಳಲೇಬೇಕಾಗತ್ತೆ ನಿಮ್ಮ ಪಟ್ಟ ಶಿಷ್ಯ ಹಿಂಗೆ ಹೇಳಿದ್ದಾರೆ ಅಂತ ಒಂದು ರೀತಿ ರಾಜಕೀಯ ಗುರು ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲರ ಪಾಲಿಗೆ ಹೋಗಿ ಕೇಳಿದ್ರಿ ಏನಂತೀರಿ ಅಂತ ನೋ ಕಮೆಂಟ್ಸ್ ನಾನು ಕೇಳಲೇಬೇಡಿ ಈ ವಿಷಯ ಅಂದ್ಬಿಡ್ತಾರೆ ಕೇಳಿಸ್ಕೊಳ್ಳಿ ಒಂದ್ಸಲ ನಾನು ಅದ್ರ ಬಗ್ಗೆ ಮಾತಾಡೋದು ಅವರಿಗೆ ಎಂ ಬಿ ಪಾಟೀಲ್ ಕೇಳಿ ಪ್ಲೀಸ್ ಆಸ್ಕ್ ಎಂ ಬಿ ಪಾಟೀಲ್ ಪ್ಲೀಸ್ ಆಸ್ಕ್ ಎಂ ಬಿ ಪಾಟೀಲ್ ನಾನು ಹೇಳಿದ್ದೀನ ಯಾರು ಹೇಳಿರೋದು ಅದನ್ನ ನಿಮ್ ಪ್ರಕಾರ ಯಾರು ಹೇಳಿರೋದು ಮತ್ತೆ ಆಸ್ಕ್ ಏನ್ ನಾನು ಅದ್ರ ಬಗ್ಗೆ ನೋ ರಿಯಾಕ್ಷನ್ ನೋ ಕಾಮೆಂಟ್ಸ್ ಆನ್ ದಟ್ ಈ ವಿಷಯ ನನಗೆ ಯಾವ ನನ್ನ ಗಮನಕ್ಕಂತೂ ಇಲ್ಲ ಫಸ್ಟ್ ಥಿಂಗ್ ಯಾಕಂದ್ರೆ ನಾ ಅಂತರೂ ಅದ್ರಾಗ ಎಲ್ಲೂ ಭಾಗಿಯಾಗಿಲ್ಲ ಒಂದೇದ್ದು ಅವ್ರ ಎಂ ಬಿ ಪಾಟೀಲ್ ಹೇಳ್ದಂತ ತಾವು ಈಗ ನನಗೆ ಹೇಳಕತ್ತೀರಿ ಯಾಕಂದ್ರೆ ನಾ ಟಿವಿನೂ ನೋಡಿಲ್ಲ ಬಟ್ ಏನೋ ಬಂದೈತಿ ಅಂತ ನನಗೆ ಯಾರೋ ಇಬ್ಬರು ಮಂದಿ ಮಂದಿ ಫೋನ್ ಮಾಡಿದ್ರು ಅಷ್ಟೇ ಬಟ್ ಎಲ್ಲರೂ ಸೇರ್ ಮಾಡಿದ್ರು ಒಳ್ಳೇದು ಸದ್ದ ಅಂತರೂ ನಾ ಎಲ್ಲಿ ಹೋಗಂಗಿಲ್ಲ ಈ ಸದ್ದ ಮೂಮೆಂಟ್ ಅಂತೂ ನಾ ಎಲ್ಲಿ ಹೋಗಂಗಿಲ್ಲ ಯಾಕಂದ್ರೆ ನನ್ನವಾದಂಥ ಕೆಲವೊಂದು ಸಮಸ್ಯೆಗಳು ನಾ ಈ ಸದ್ದ ಇಲ್ಲ ಬಟ್ ನಮ್ಮ ಮುಂಬರೋದಿಂದ ನಾನು ನೋಡ್ತೇನೆ ಕಾರಣ ಇಲ್ಲ ಹಲವಾರು ಕಾರಣಗಳದ ಒಂದೇ ಕಾರಣ ಅಲ್ಲ ಹಲವಾರು ಕಾರಣಗಳದ ಅದು ಒಂದೇ ಕಾರಣ ಅಲ್ಲ ಇದು ಒಂದು ಕಾರಣ ಇರ್ಬೋದು ಆದ್ರೆ ಇದು ಒಂದೇ ಕಾರಣಗಳಲ್ಲ ಹಲವಾರು ಕಾರಣಗಳದ ಹೋಗಿ ಹೋಗಿ ನಮ್ಮವರು ವಿನಯ್ ಕುಲಕರ್ಣಿ ಅವರ ಹತ್ರ ಕೇಳ್ತಾರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಶುರು ಆದರೆ ನೀವು ಹೋಗ್ತೀರಾ ಅಂತ ಅವ್ರಿಗೆ ಅವ್ರದೇ ಹೋರಾಟಗಳು ಬಹಳ ಇದೆ ಸದ್ಯಕ್ಕೆ ಆ ಹೋರಾಟಗಳಲ್ಲಿ ಬ್ಯುಸಿ ಆಗಿದ್ದಾರೆ ಬಟ್ ಎಂ ಬಿ ಪಾಟೀಲ್ರು ಹೇಳ್ತಾರೆ ಕಾಂಗ್ರೆಸ್ ಸೋಲೋದಕ್ಕೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಕಾರಣನೇ ಅಲ್ಲ ಅಂತ ವಿನಯ್ ಕುಲಕರ್ಣಿ ಹೇಳ್ತಾರೆ ಅದೂ ಒಂದು ಕಾರಣ ಆಗಿರಬಹುದು ಬೇರೆ ಬೇರೆ ಕಾರಣಗಳು ಅನೇಕ ಇವೆ ಅಂತ ಸಿದ್ದರಾಮಯ್ಯನವ್ರು ಕೇಳಿದ್ರೆ ನಾನು ಆ ವಿಷಯ ಮಾತಾಡೋದಿಲ್ಲ ಯಾವ ತಂತಿ ಮುಟ್ಟಿ ಕರೆಂಟ್ ಹೊಡೆಸ್ಕೊಂಡಿದ್ದೀವಿ ಮತ್ತೊಂದು ಸಲ ಆ ತಂತಿ ಯಾಕೆ ಮುಟ್ಟಕ್ಕೆ ಹೋಗಬೇಕು ಅನ್ನೋ ಥರ ಇದೆ ಸಿದ್ದರಾಮಯ್ಯನವ್ರ ರಿಯಾಕ್ಷನ್ನು ಸಹಜವಾಗಿ ಬಿ ಜೆ ಪಿಯವರು ಇದರ ವಿರುದ್ಧ ಇದ್ದಾರೆ ಯಾಕೆ ಧರ್ಮ ಒಡೆಯೋ ಕೆಲಸ ಮಾಡ್ತಾ ಇದ್ದೀರಿ ಬಿ ಸಿ ಪಾಟೀಲ್ ಸ್ಟ್ರಾಂಗ್ ಆಗಿ ಮಾತಾಡಿದವರು ಒಂದು ಸಲ ಈ ಕೆಲಸಕ್ಕೆ ಕೈ ಹಾಕಿ ಸತ್ಯಾನಾಶ ಆಗಿದ್ದೀರಿ ಇನ್ನೊಂದು ಸಲ ಕೈ ಹಾಕಿದ್ರೆ ಸರ್ವನಾಶ ಆಗ್ತೀರಿ ಅಂದರು ಬಿ ಸಿ ಪಾಟೀಲ್ ಎಂ ಬಿ ಪಾಟೀಲ್ರು ಒಂದು ಸರಿ ಇದನ್ನು ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡು ಕಾಂಗ್ರೆಸ್ ಸತ್ಯಾನಾಶ ಮಾಡ್ಯಾರ ಮತ್ತೆ ಇದರೊಳಗೆ ಏನಾದ್ರು ಕೈ ಹಾಕಿದರೆ ಪೂರ್ಣ ಸರ್ವನಾಶ ಆಗುತ್ತೆ ನೋಡಿ ವೀರಶೈವ ಲಿಂಗಾಯತ ಧರ್ಮ ಸಮಸ್ತ ಲಿಂಗಾಯತ ಒಂದೇ ಆಗಿ ಉಳಿಬೇಕು ಇದರಲ್ಲಿ ಸಬ್ಕಾಸ್ಟ್ ಆಗಿ ವೀರಶೈವ ಬೇರೆ ಲಿಂಗಾಯತ ಬೇರೆ ಸಬ್ಕಾಸ್ಟ್ ಆಗಿ ಬೇರೆ ಮಾಡುವಂಥದ್ದಾಗಬಾರ್ದು ಮತ್ತು ಭಾಳ ಮುಖ್ಯವಾಗಿ ಒಂದೇ ಕಾಸ್ಟದ ಬಗ್ಗೆ ಹೋರಾಟ ಮಾಡುವಂಥದ್ದು ಅಷ್ಟೊಂದು ಸರಿಯಲ್ಲ ಸಮಸ್ತ ವೀರಶೈವ ಲಿಂಗಾಯತ ಬಗ್ಗೆನೇ ಏನಾದರೂ ಬೇಡಿಕೆಗಳಿದ್ದರೆ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖ್ಯಮಂತ್ರಿಗಳಿದ್ದಾರೆ ನಮಗೆಲ್ಲ ಮಂತ್ರಿಗಳಿದ್ದಾರೆ 8 ಜನ ನಾವು ಮಂತ್ರಿಗಳಿದ್ದೀವಿ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಚರ್ಚೆ ಮಾಡಿ ಸಾಧಕ ಬಾಧಕ ವಿಚಾರ ಮಾಡಿ
ಅದನ್ನ ಈಗಾಗಲೇ ಇದಕ್ಕೊಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಮುಖಾಂತರ ಮುಂದೆ ಹೋಗುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.